ರಾಜ್ಯಾದ್ಯಂತ ಪವರ್ ಟಿವಿಯ ಪವರ್ ಬೇಟೆ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಪವರ್ ಟಿವಿ ನಡೆಸಿರುವ ಸ್ಟಿಂಗ್ ನಲ್ಲಿ ಭ್ರಷ್ಟ ಶಾಸಕರು ಸಿಕ್ಕಿಬಿದ್ದಿದ್ದಾರೆ. ಭ್ರಷ್ಟ ಶಾಸಕರ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶವನ್ನು ಹೊರಹಾಕಲಾಗ್ತಿದೆ. ಮೊನ್ನೆ ಬಳ್ಳಾರಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಇವತ್ತು ಪವರ್ ಟಿವಿಯ ವರದಿ ಆಧರಿಸಿ ಬಿಜೆಪಿಯ ನಿಯೋಗ ದೂರು ನೀಡಿದೆ. ಲೋಕಾಯುಕ್ತಕ್ಕೆ ದೂರು ನೀಡಿ ಬಿಜೆಪಿಯ ಕಾನೂನು ಘಟಕದ ಅಧ್ಯಕ್ಷರು ವಿವೇಕ್ ರೆಡ್ಡಿ, ಕಾನೂನು ಪ್ರಕೋಷ್ಠದ ಅಧ್ಯಕ್ಷರು ಯೋಗೇಂದ್ರ ಹೊಡಘಟ್ಟ ಅವರ ನೇತೃತ್ವದಲ್ಲಿ ಪವರ್ ಟಿವಿಯ ವರದಿಯ ಫೋಟೋ ಕಾಪಿ ಮತ್ತು ದಾಖಲೆಗಳ ಸಮೇತ ಲೋಕಾಯುಕ್ತಕ್ಕೆ ದೂರು ದಾಖಲಿಸಲಾಗಿದೆ. ಕಾಂಗ್ರೆಸ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ ಅಂತ ಹೇಳಿ ದೂರು ದಾಖಲು ಮಾಡಿದ್ದಾರೆ. ಟ್ರಾಪ್ ಕೇಸ್ ಅಂತ ಹೇಳಿ ದೂರು ದಾಖಲಿಸೋದಕ್ಕೆ ಬಿಜೆಪಿಯ ನಿಯೋಗ ಮನವಿ ಮಾಡಿಕೊಂಡಿದೆ. 29 ಜನ ಭ್ರಷ್ಟ ಶಾಸಕರ ಬಣ್ಣವನ್ನು ನಿಮ್ಮ ಪವರ್ ಟಿವಿ ಬಯಲು ಮಾಡಿತ್ತು.